ನಾನ್ ಶರ್ಮಿತಾ ಶೆಟ್ಟಿ ಉಡುಪಿಯಲ್ಲಿ ಅಘೋರಿಗಳಿಂದ ಯಾಗ ನಡೆಯತಾ ಇದೆ ಉಡುಪಿಯ ಕಡಲ ತೀರದಲ್ಲಿ ಸದ್ದಿಲ್ಲದೆ ಮಹಾ ಯಾಗವನ್ನ ಅಘೋರಿಗಳು ನಡೆಸುತ್ತಾ ಇದ್ದಾರೆ लोक कल्याणकोस्कर दिन महायागवन्न उडुपिय तोट्टम कडलतीरदल्लि याग नडीता इदे अघोरिगळिंद अकाल मृत्युंजय महायागवन्न नेरवेरिसलागता इदे इवरेल्ल हिमालयदिंद बंदिरुवंत अघोरिगळु निगूढवागि महायाग नडीता इदे नाळे कडे दिनद याग नडेयुत्ते अपार प्रमाणद अमृत बळ्ळि गरिके तुप्प सेरिदंते हलवारु बगेय वस्तुगळन्न ई महायागदल्लि बळसुत्ता इद्दारे कारण एनु ईग रीसेंट आगि नावु 15 दिन अंतरदल्लि एरडु ग्रहण नोडिद्वि ओंदु सूर्य ग्रहण मत्तोंदु चंद्र ग्रहण सो ई ओट्टोट्टिगे ग्रहणगळु संभविसिरोदरिंद बैक टू बैक जगत्तिगे उंटागबहुदादंत अपायवन्न तप्पिसोव निट्टल्लि उडुपियल्लि अघोरिगळु अपरूपद यागवन्न नडेसुत्ता इद्दारे ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಶೇಟ್ ಪರೀಕ್ಷಿತ್ ಉಡುಪಿಯಲ್ಲಿ ಯಾರಿಗೂ ತಿಳಿಯದ ಹಾಗೆ 9 ದಿನಗಳ ಮಹಾಯಾಗ ಈ ಯಾಗದ ಉದ್ದೇಶ ಏನು ಉಡುಪಿನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಎಸ್ಟಿಮೇಟ್ ಈಗ ಉಡುಪಿಯ ತೊಟ್ಟಂ ಭಾಗದಲ್ಲಿ ಕಡಲ ಭಾಗದಲ್ಲಿ ಇರುವಂತ ಒಂದು ಪ್ರದೇಶದಲ್ಲಿ ರಹಸ್ಯವಾಗಿ ಅಗೋರಿಗಳು ಏನು ಮಹಾಯಾಗವನ್ನ ನಡೆಸುತ್ತಾ ಇದ್ದಾರೆ ಸೋ ಅಗೋರಿಗಳು ಸಂಚಾರ ಸಮಯದಲ್ಲಿ ಉಡುಪಿಗರು ಬಂದಿದ್ರು ಆ ಸಮಯದಲ್ಲಿ ಚಂದ್ರಗ್ರಹ ಸೂರ್ಯಗ್ರಹಣ 10 ದಿನಗಳ ಅಂತರದಲ್ಲಿ ಎರಡು ಗ್ರಹಗಳು ಸಂಭವಿಸಿತು ಆ ಸಮಯದಲ್ಲಿ ಉಡುಪಿಯಲ್ಲಿ ಇದ್ದ ಸ್ಥಳದಲ್ಲೇ ಒಂದು ಮಹಾಯಾಗ ನಡೆಸಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುತ್ತಾರೆ ಯಾಕಂದ್ರೆ ದೇಶದ ವಿವಿಧ ಭಾಗಗಳಲ್ಲಿ ಅಗೋರಿಗ ಸಂಚಾರ ಮಾಡ್ತಾನೆ ಇರ್ತಾರೆ ಹಾಗೆ ಉಡುಪಿ ಭಾಗದವರಿಗೂ ಒಂದು ಅದಷ್ಟು ಅಗೋರಿಗಳು ಸಂಚಾರ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಗ್ರಹಗಳು ಎದುರಾಗುತ್ತೆ ಆ ಸಂದರ್ಭದಲ್ಲಿ ಸಂಕಲ್ಪ ಮಾಡಿಕೊಳ್ಳುತ್ತಾರೆ ಯಾವುದೇ ಲೋಕ ಕಲ್ಯಾಣಕ್ಕೆ ಯಾವುದೇ ಇಡೀ ದೇಶಕ್ಕೆ ಯಾವುದೇ ವಿನಾಶ ಆಗಬಾರದು ಯಾವುದೇ ಅಹಿತಕರ ಘಟನೆ ಆಗಬಾರದು ಹಿನ್ನೆಲೆಯಲ್ಲಿ ಒಂದು ಯಾಗವನ್ನು ಕೈಗೊಳ್ಳುತ್ತಾರೆ ಈ ತೊಟ್ಟಂ ಭಾಗದಲ್ಲಿ ಒಂದು ರಹಸ್ಯ ಸ್ಥಳದಲ್ಲಿ ಏನು ಜನಸಂಪರ್ಕ ಇರಬಾರದು ಅಂದ್ರೆ ಮಲ್ಪೆಯ ಮಲ್ಪೆ ಬೀಚ್ ಇರಬಹುದು ವಿವಿಧ ಬೀಚ್ ಗಳಲ್ಲಿ ಜನಸಂಪರ್ಕ ಇರುತ್ತೆ ಆದ್ರೆ ತೊಟ್ಟಂ ಭಾಗದಲ್ಲಿ ಒಂದು ಭಾಗದಲ್ಲಿ ಜನಸಂಪರ್ಕ ಇರಲ್ಲ ಅಲ್ಲಿ ಒಂದು ಮಹಾಯಾಗವನ್ನು ಕೈಗೊಳ್ಳುತ್ತಾರೆ ಸ್ಥಳೀಯರಿಂದ ಕೆಲವು ಒಂದು ಸಹಾಯವನ್ನು ಪಡೆದುಕೊಂಡು ಯಾಗವನ್ನ ಯಾಗಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿಕೊಳ್ಳುತ್ತಾರೆ ಆ ಅರೇಂಜ್ಮೆಂಟ್ ಮಾಡಿಕೊಂಡ ಬಳಿಕ ಅಲ್ಲಿ ಅಗೋರಿಗಳಿಗೆ ಮಾತ್ರ ಸೇರ್ಕೊಂಡು ಒಂದು ಸಹಾಯವನ್ನು ನಡೆಸುತ್ತಾರೆ ಅಮೃತ ಬಳ್ಳಿ ಇರಬಹುದು ತುಪ್ಪ ಇರಬಹುದು ಮತ್ತೆ ವಿವಿಧ ಪರಿಕರಗಳನ್ನು ಬಳಸಿಕೊಂಡು ಮಹಾಯಾಗವನ್ನು ನಡೆಸುತ್ತಾರೆ 9 ದಿನಗಳಾಗುತ್ತೆ ಇವತ್ತಿಗೆ 8 ದಿನ ನಾಳೆ 9 ದಿನ ನಾಳೆ 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 ವಿಶೇಷ ಯಾಗಗಳು ಇರುತ್ತವೆ ನಾಳೆ ಒಂದು ಇನ್ನಷ್ಟು ಅಗೋರಿಗಳು ನಾಳೆ ಸೇರ್ಕೊಳ್ತಾರೆ ನಾಳೆ ನಾಳೆ ಒಂದು ನಾಳೆ ಒಂದು ಅಗೋರಿ ನಾಳೆ ಮಹಾಯಾಗದಲ್ಲಿ ಬಹಳಷ್ಟು ಅಗೋರಿಗಳು ಸೇರ್ಕೊಂಡು ಒಂದು ಒಂದು ಕೊನೆಯ ಯಾಗವನ್ನು ನಾಳೆ ನಡೆಸುತ್ತಾರೆ ಸರ್ಮಿತ ಫೈನ್ ಥ್ಯಾಂಕ್ ಯು ಪರೀಕ್ಷಿತ್ ತಮ್ಮೆಲ್ಲ ಇನ್ಫಾರ್ಮೇಷನ್ ಗೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರಿಗೂ ಕ್ಷೇತ್ರದ ಸಮಸ್ಯೆ ಇದೆ ಯಾವ ಕ್ಷೇತ್ರದಲ್ಲಿ ನಿಂತುಕೊಳ್ಳಬೇಕು ಅಂತ ಇನ್ನು ಗೊಂದಲದಲ್ಲಿ ಇದ್ದಾರೆ ಚರ್ಚೆಗಳು ಆಗ್ತಾ ಇದೆ ಇನ್ನೊಂದು ಕಡೆ ಹಾಲಿ ಮುಖ್ಯಮಂತ್ರಿಗೂ ಶುರುವಾಗಿದೆ ಕ್ಷೇತ್ರದ ಸಂಕಷ್ಟ ಈಗ ಶಿಗಾವಿ ಸವಣೂರು ಕ್ಷೇತ್ರದಲ್ಲಿ ಸಿಎಂ ಬೊಮ್ಮಾಯಿಗೆ ಸಂಕಷ್ಟ ಎದುರಾಗುತ್ತಾ ಅಂತ ಚರ್ಚೆಗಳು ನಡೆಯತಾ ಇದೆ ಕಾರಣ ಏನು ಬಸವರಾಜ್ ಬೊಮ್ಮಾಯಿ ವಿರುದ್ಧ ಪ್ರಬಲ ಅಭ್ಯರ್ಥಿ ಸ್ಪರ್ಧೆ ಮಾಡುತ್ತಾರೆ ಅಂತ ಚರ್ಚೆಗಳು ನಡೆಯತಾ ಇದೆ ಅವರು ಕೂಡ ಅರ್ಜಿಯನ್ನ ಹಾಕಿದ್ದಾರೆ ಶಿಗಾವಿ ಸವಣೂರು ಕ್ಷೇತ್ರಕ್ಕೆ ಈಗಾಗಲೇ ಅಭ್ಯರ್ಥಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಕಾಂಗ್ರೆಸ್ ನಿಂದ ಅಖಾಡಕ್ಕೆ ಇಳಿಯೋದಕ್ಕೆ ತಯಾರಿಗಳನ್ನು ಮಾಡಿಕೊಳ್ಳತಾ ಇದ್ದಾರೆ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಬದಲಿಗೆ ಸೋಮಣ್ಣ ಬೇವಿದಮರದ ಸ್ಪರ್ಧೆ ಮಾಡುತ್ತಾರೆ ಕಾಂಗ್ರೆಸ್ ನಿಂದ ಯಾಕಂದ್ರೆ ಅವರು ಅರ್ಜಿ ಹಾಕಿದ್ದಾರೆ ಈಗ ತನಿಖೆ ಟಿಕೆಟ್ ಬೇಕು ಆ ಕ್ಷೇತ್ರದಿಂದ ಅಂತ ಹೇಳಿ ಸಿಎಂ ಬಸವರಾಜ ಬೊಮ್ಮಾಯಿ ಗೆಲುವಿಗೆ ಈಗ ಸಂಕಷ್ಟ ಎದುರಾಗಿದೆ ಅಂತ ಚರ್ಚೆಗಳು ನಡೆಯತಾ ಇರೋದು ಇನ್ನು ಸೋಮಣ್ಣ ಅವರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗೋದಾದ್ರೆ ಕ್ಷೇತ್ರದ ಜನರ ಪಾಲಿಗೆ ಮೆಂಬರ್ ಸೋಮಣ್ಣ ಅಂತಾನೆ ಅವರು ಚಿರಪರಿಚಿತ ಫೇಮಸ್ ನೆನೆ ಕೆಪಿಸಿಸಿ ಕಚೇರಿಯಲ್ಲಿ ಮೆಂಬರ್ ಸೋಮಣ್ಣ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಕೋರಿ ಅಂದ್ರೆ ತಮಗೆ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಜ್ಜಂಪೀರ್ ಕಾದ್ರಿ ಬದಲಿಗೆ ಬೊಮ್ಮಾಯಿ ವಿರುದ್ಧ ಮೆಂಬರ್ ಸೋಮಣ್ಣ ಸ್ಪರ್ಧೆ ಮಾಡುವಂತ ಈಗ ಪಕ್ಷದಿಂದ ಟಿಕೆಟ್ ಕೊಟ್ರೆ ಆಫ್ ಕೋರ್ಸ್ ಅವರು ಅರ್ಜಿ ಹಾಕಿರೋದ್ರಿಂದ ಸ್ಪರ್ಧೆ ಮಾಡೇ ಮಾಡ್ತಾರೆ ಪಕ್ಷದಿಂದ ಟಿಕೆಟ್ ಘೋಷಣೆ ಆಗಬೇಕು ಅಧಿಕೃತವಾಗಿ ಅಷ್ಟೇ ಈಗ ಬಿಜೆಪಿ ಸಂಕಷ್ಟ ಯಾವ ತರ ಎದುರಾಗಿದೆ ಹಾಲಿ ಸಿಎಂ ಆಗಿದ್ರೂ ಕೂಡ ಬೊಮ್ಮಾಯಿ ಅವರಿಗೆ ಸೋಮಣ್ಣ ಪ್ರಬಲ ಪೈಪೋಟಿಯನ್ನ ನೀಡುತ್ತಾರೆ ಕಾರಣ ಏನು ಅಂತಂದ್ರೆ ಈಗ ಮೆಂಬರ್ಶಿಪ್ ಮಾಡುವಲ್ಲಿ ಪಕ್ಷದ ಯಾವುದೇ ಕಾರ್ಯ ಇದ್ದರೂ ಕೂಡ ಬಹಳ ಸಕ್ರಿಯರಾಗಿದ್ದಾರೆ ಸೋಮಣ್ಣ ಅವರು ಟಫ್ ಫೈಟ್ ಕೊಡ್ತಾರೆ ಮೆಂಬರ್ ಸೋಮಣ್ಣ ಅಂತಾನೆ ಖ್ಯಾತಿ ಪಡೆದಿರೋದ್ರಿಂದ
ಬೊಮ್ಮಾಯಿಯವರಿಗೂ ಕೂಡ ಈಗ ಕ್ಷೇತ್ರದ ಸಂಕಷ್ಟ ಎದುರಾಗಿದೆ ಇದೆ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್ ಅನಿಲ್ ಬಾಸೂರ್ ಈಗ ಸೋಮಣ್ಣ ಅವರು ಕೆಪಿಸಿಸಿ ಕಚೇರಿಯಲ್ಲಿ ತನಗೆ ಕ್ಷೇತ್ರದ ಟಿಕೆಟ್ ಕೊಡಿ ಅಂತ ಹೇಳಿ ಅರ್ಜಿ ಹಾಕಿರೋದ್ರಿಂದ ಆಫ್ ಕೋರ್ಸ್ ಆಫೀಷಿಯಲ್ ಆಗಿ ಟಿಕೆಟ್ ಅನೌನ್ಸ್ ಆದ್ರೆ ಅವರು ಬೊಮ್ಮಾಯಿ ಮುಂದೆ ನಿಂತಂಗ ಆಗುತ್ತೆ ಒಂದು ಕಡೆ ಮಾಜಿ ಸಿಎಂ ಗೂ ಕ್ಷೇತ್ರದ ಸಮಸ್ಯೆ ಆಗಿದೆ ಹಾಲಿ ಸಿಎಂ ಗೂ ಕೂಡ ಕ್ಷೇತ್ರದ ಸಮಸ್ಯೆ ಸೋಮಣ್ಣ ಯಾವ ತರ ಟಫ್ ಫೈಟ್ ಕೊಡಬಹುದು ಅನಿಲ್ ಶರ್ಮತೆ ಏನಂತ ಹೇಳಿದ್ರೆ ಈಗಾಗಲೇ ಸೋಮಣ್ಣ ಬೇವಿನ ಮರದ ಅವರು ಇಂದನು ಕೂಡ ಸಿಗಾವಿ ಸವಣೂರು ಕ್ಷೇತ್ರದಲ್ಲಿ ಬಿಜೆಪಿ ಅನ್ನ ಕಟ್ಟಿ ಬೆಳೆಸಿದಂತವರು ಮತ್ತು ಮೂಲ ಬಿಜೆಪಿಗರು ಕೂಡ ಆದ್ರೆ ಸತತವಾಗಿ ನಾಲ್ಕು ಬಾರಿ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿ ಅಲ್ಲಿ ಅಜ್ಜಂ ಪೀರ್ ಪಾದ್ರಿ ಎಂಬಂತವರು ಏನು ಈಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಸೋತಿದ್ದಾರೆ ಹೀಗಾಗಿ ಈಗ ಏನು ಕಳೆದ ಬಾರಿನೂ ಕೂಡ ಟಿಕೆಟ್ ಸಿಗಲಿಲ್ಲ ಮತ್ತು ಬೇರೆ ಕ್ಷೇತ್ರದಿಂದ ವಲಸೆ ಬಂದಂತವರು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೀಗಾಗಿ ಟಿಕೆಟ್ ಅನ್ನ ಬೇಡಿಕೆ ಇಟ್ಕೊಂಡು ಕಳೆದ ಒಂದು ಚುನಾವಣೆ ಸಂದರ್ಭದಲ್ಲಿ ಸೋಮಣ್ಣ ಬೇವಿನ ಮರದವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಹೀಗಾಗಿ ಬಿಜೆಪಿಯನ್ನ ಕಟ್ಟಿಬೆಳೆಸಿರುವಂತದ್ದು ಜೊತೆಗೆ ಬಿಜೆಪಿಯನ್ನ ಸಂಘಟನೆ ಮಾಡಿರುವಂತಹ ಎಲ್ಲ ಪಟುಗಳು ಕೂಡ ಸೋಮಣ್ಣ ಬೇವಿನ ಮರದವರಿಗೆ ಗೊತ್ತಿವೆ ಹೀಗಾಗಿ ಈ ಒಂದು ಸಲ ಅವರಿಗೆ ಏನ ಕಾಂಗ್ರೆಸ್ ಏನಾದರೂ ಟಿಕೆಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ಏನು ಸಿಎಂ ಬೊಮ್ಮಾಯಿ ಅವರಿಗೆ ಒಂದು ಟಫ್ ಫೈಟ್ ಅನ್ನ ಕೊಡುವಂತ ಸಾಧ್ಯತೆ ಇದೆ ಜೊತೆಗೆ ಏನಂತ ಹೇಳಿದ್ರೆ ಒಂದು ಕಡೆಗೆ ಬಿಜೆಪಿಯ ಕಾರ್ಯಕರ್ತರ ಬೆಂಬಲ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಬೆಂಬಲ ಸಿಕ್ಕಂತ ಸಂದರ್ಭದಲ್ಲಿ ಅಲ್ಲಿ ನೇರ ಹಣಾಹಣಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಸೋಮಣ್ಣ ಬೇವಿನ ಮರದವರ ಜೊತೆಗೆ ಆಗುವಂತ ಸಾಧ್ಯತೆ ಇದೆ ಹೀಗಾಗಿ ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನೆ ಒಂದು ಅರ್ಜಿಯನ್ನ ಕೂಡ ಕೆಪಿಸಿಸಿಗೆ ಸೋಮಣ್ಣ ಬೇವಿನ ಮರದವರು ಸಲ್ಲಿಕೆ ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಅಂತ ತೀರ್ಮಾನಗಳನ್ನು ತೆಗೆದುಕೊಳ್ತದೆ ಎಂಬುದನ್ನು ನೋಡಬೇಕಾಗಿದೆ ಒಟ್ಟಾರೆಯಾಗಿ ನಾಲ್ಕು ಬಾರಿ ಸತತವಾಗಿ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಏನು ಮಾಜಿ ಶಾಸಕ ಹಾಗೂ ಪರಾಜಿತ ಅಭ್ಯರ್ಥಿ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಅಜ್ಜಂ ಪೀರ್ ಖಾದ್ರಿ ಅವರಿಗೆ ಟಿಕೆಟ್ ಕೊಡ್ತಾರೆ ಅಥವಾ ಸೋಮಣ್ಣ ಬೇವಿನ ಮರದವರಿಗೆ ಕೊಡ್ತಾರೆ ಎಂಬುದನ್ನ ಕಾಯ್ದು ನೋಡಬೇಕಾಗಿದೆ ಆದ್ರೆ ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಬಿಜೆಪಿ ಯಾವ ತರ ಒಂದು ಭಯದ ವಾತಾವರಣ ಇದೆ ಯಾಕಂದ್ರೆ ಈ ಮೆಂಬರ್ಶಿಪ್ ಡ್ರೈವ್ ನಲ್ಲಿ ಫಸ್ಟ್ ಬಿಜೆಪಿಯಲ್ಲೇ ಇದ್ದವರು ಸೋಮಣ್ಣ ಅವರು ಆ ಟೈಮ್ ನಲ್ಲಿ ಮೆಂಬರ್ ಸೋಮಣ್ಣ ಅಂತಾನೆ ಅವರು ಹೆಸರುವಾಸಿ ಆದವರು ಆ ಭಾಗದಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದವರು ಸೋಮಣ್ಣ ಅಕಸ್ಮಾತ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆದ್ರೆ ಬಿಜೆಪಿ ಅವ್ರಿಗೆ ಯಾವ ತರ ಭಯ ಇದೆ ಬಿಜೆಪಿಗೆ ಮೊದಲನೇದಾಗಿ ತಮ್ಮ ಸಿಎಂ ಕ್ಯಾಂಡಿಡೇಟ್ ಅಭ್ಯರ್ಥಿ ಏನಿದ್ದಾರೆ ಅವರು ಒಂದು ಸೋತ್ರ ಏನಾಗ್ತದೆ ಎಂಬಂತ ಚರ್ಚೆಗೂ ಕೂಡ ಬಿಜೆಪಿ ವಲಯದಲ್ಲಿ ನಡೆದಿರುವಂತದ್ದು ಯಾಕಂತ ಹೇಳಿದ್ರೆ ಈಗಾಗ್ಲೇ ಒಂದೊಮ್ಮೆ ಏನಾದ್ರೂ ಅಲ್ಲಿ ಸೋಮಣ್ಣ ಅವರು ಸ್ವತಂತ್ರ ಏನು ಗೆದ್ದಂತ ಸಂದರ್ಭದಲ್ಲಿ ಅದರ ನೇರ ಪರಿಣಾಮ ಉಳಿದವರ ಮೇಲೆ ಆಗ್ತದೆ ಜೊತೆಗೆ ಟಫ್ ಫೈಟ್ ಆಗುವಂತ ಸಾಧ್ಯತೆ ಕೂಡ ಇದೆ ಯಾಕಂತ ಹೇಳಿದ್ರೆ ಸಿಗ್ಗಾವಿ ಸವಣೂರು ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿರುವಂತದ್ದು ಸೋಮಣ್ಣ ಬೇವಿನ ಮರದವರು ಹಾಗೇನೆ ಅಲ್ಲಿ ಬಿಜೆಪಿಯ ಕಾರ್ಯಕರ್ತರ ಜೊತೆಗೆ ಅವರ ಒಡನಾಟ ಈಗಲೂ ಕೂಡ ಇದೆ ಹೀಗಾಗಿ ಅವರು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಅದರ ನೇರ ಪರಿಣಾಮ ಬಿಜೆಪಿ ಮೇಲೆ ಆಗ್ತದೆ ಮತ್ತೆ ಜೊತೆಗೆ ಏನಂತ ಹೇಳಿದ್ರೆ ಸಿಎಂ ಕೂಡ ತಮ್ಮ ಕ್ಷೇತ್ರದ ಮೇಲೆ ಹೆಚ್ಚಿನ ಒಂದು ಏನು ನಿಗಾವನ್ನ ಕೊಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಗೆಲುವು ಮುಖ್ಯವಾಗ್ತದೆ ಹೀಗಾಗಿ ಬೇರೆ ಬೇರೆ ಕ್ಷೇತ್ರಗಳ ಕಡೆಯೂ ಕೂಡ ಏನು ಸಿಎಂ ಅವರು ಪ್ರಚಾರ ಮಾಡುವಂತದ್ದು ಪ್ರವಾಸ ಮಾಡುವಂತದ್ದು ಕಡಿಮೆ ಆಗ್ತದೆ ಅಂತ ಹೇಳಲಾಗ್ತಿದೆ ಈ ಎಲ್ಲ ಪರಿಣಾಮವು ಕೂಡ ರಾಜ್ಯ ಬಿಜೆಪಿ ಮೇಲೆ ಆಗ್ತದೆ ಉಳಿದಂತ ಕ್ಷೇತ್ರಗಳ ಮೇಲೆ ಕೂಡ ಆಗ್ತದೆ ಆದ್ರೆ ಆ ಸಿಗ್ಗಾವಿ ಸವಣೂರು ಕ್ಷೇತ್ರವನ್ನ ನೋಡೋದಾದ್ರೆ ಅಲ್ಲಿ ಸೋಮಣ್ಣ ಬೇವಿನ ಮರದವರು ಕಳೆದ ಹಲವಾರು ದಶಕಗಳಿಂದ ಕೂಡ ಅಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿರೋದ್ರಿಂದಾಗಿ ಅದರ ಲಾಭ ಅವರಿಗೆ ಆಗ್ತದೆ ಜೊತೆಗೆ ಏನಂತಂದ್ರೆ ಅವರು ಸ್ಪರ್ಧೆ ಮಾಡೋದ್ರಿಂದ ಕೂಡ ಸಹಜವಾಗಿ ಸಿಎಂ ಕ್ಯಾಂಡಿಡೇಟ್ ಸಿಎಂ ಆಗಿರುವಂತಹ ಅಭ್ಯರ್ಥಿ ಅಲ್ಲಿ ಸೋಲ್ತಾರೆ ಎಂಬಂತ ಭಯ ಕೂಡ ಬಿಜೆಪಿಯಲ್ಲಿ ಉಂಟಾಗ್ತದೆ ಅಂತ ಹೇಳಲಾಗ್ತಿದೆ ಶರ್ಮಿತಾ ಇಳಿ ವಯಸ್ಸಿನಲ್ಲೂ ಚುನಾವಣೆಗೆ ಕಾಗೋಡು ತಿಮ್ಮಪ್ಪ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಆಗುವುದಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಕಾಗೋಡು ತಿಮ್ಮಪ್ಪ ಅವರು ಕಾಗೋಡು ತಿಮ್ಮಪ್ಪ ಹಾಗೆಯೇ ಅವರ ಪುತ್ರಿ ರಾಜನಂದಿನಿ ಇಬ್ಬರೂ ಕೂಡ ಅರ್ಜಿಯನ್ನ ಹಾಕಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ನಿನ್ನೆ ಸಾಗರ ಕ್ಷೇತ್ರದ ಸಂಬಂಧ ಕಾಗೋಡು ತಿಮ್ಮಪ್ಪ ಅರ್ಜಿ ಹಾಕಿದ್ದಾರೆ ಇನ್ನೂ ಟೈಮ್ ಇದೆ ಸ್ಪರ್ಧೆಗೆ ನಾನು ರೆಡಿ ಇದ್ದೀನಿ ಅಂತ ಶಿವಮೊಗ್ಗದಲ್ಲಿ ಕಾಗೋಡು ತಿಮ್ಮಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಂಗ್ ನೋಡಕ್ ಹೋದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಅವ್ರು ಹೇಳ್ಕೊಂಡಿದ್ರು ಇದು ನನ್ನ ಕೊನೆ ಚುನಾವಣೆ ಅಂತ ಕಾಣಿಸುತ್ತೆ ಅಂತ ಬಟ್ ಈಗ ಮತ್ತೆ ಅರ್ಜಿಯನ್ನು ಹಾಕಿದ್ದಾರೆ ಇನ್ನೂ ಟೈಮ್ ಇದೆ ಸ್ಪರ್ಧೆಗೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ 80+ ಆಗಿದೆ ಕಾಗೋಡು ತಿಮ್ಮಪ್ಪ ಅವರಿಗೆ ಒಂದಿಷ್ಟು ಅನಾರೋಗ್ಯ ಸಮಸ್ಯೆಗಳು ಇದೆ ಈ ಮಧ್ಯದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಗೋದಕ್ಕೆ ಸಾಗರ ಕ್ಷೇತ್ರದಿಂದ ಅರ್ಜಿಯನ್ನು ಅವರು ಹಾಕಿದ್ದಾರೆ ಉಮೇದುವಾರಿಕೆಗೆ ನಾನು ಹಾಗೇನೆ ರಾಜನಂದಿನಿ ಅರ್ಜಿಯನ್ನು ಹಾಕಿದ್ದೀವಿ ಪಕ್ಷ ಸೂಚನೆ ಕೊಟ್ಟರೆ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ ಅಂತ ಶಿವಮೊಗ್ಗದಲ್ಲಿ ಕಾಗೋಡು ತಿಮ್ಮಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುರುಘಾಮಠದ ಮಕ್ಕಳ ರಕ್ಷಣೆ ವಿಚಾರದಲ್ಲಿ ಎಡವಟ್ಟುಗಳಾಗ್ತಾ ಇದೆ ಕರ್ತವ್ಯ ಲೋಪದ ಆರೋಪದ ಮೇಲೆ ಮಕ್ಕಳ ಕಲ್ಯಾಣ ಸಮಿತಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ಳಲಾಗಿದೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ವಿರುದ್ಧ ಈ ಆರೋಪ ಕೇಳಿಬಂದಿದೆ
ಮುರುಘಾಸ್ವಾಮಿ ವಿರುದ್ಧ ಪೋಕ್ಸೋ ಪ್ರಕರಣ ಸಂಬಂಧ ಮಠಕ್ಕೆ ಜಾಗ ಕೊಟ್ಟ ಮದಕರಿ ನಾಯಕನ ವಂಶಸ್ಥರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸ್ವಾಮಿ ಹಾಗೇನೇ ಮಠದ ಆಡಳಿತ ವರ್ಗದ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇಂತದೆಲ್ಲ ಅನಾಚಾರಗಳು ಮಕ್ಕಳ ಮೇಲೆ ಇತರದೆಲ್ಲ ಕೃತ್ಯಗಳಾಗಿದೆ ಅಂತ ಹೇಳಿ ಜಾಗ ಕೊಟ್ಟಿದ್ವಿ ನಾವು ಒಳ್ಳೆ ಉದ್ದೇಶದಿಂದ ಆದರೆ ಈಗ ನೋಡಿದ್ರೆ ಸ್ವಾಮಿ ಏನು ಮಾಡಿದ್ದಾರೆ ಮಠದ ಆಡಳಿತ ವರ್ಗ ಏನು ಮಾಡಿದ್ದಾರೆ ಅದರ ಬಗ್ಗೆ ನಮಗೆ ಬೇಸರ ಇದೆ ಅಂತ ಹೇಳ್ಕೊಂಡಿದ್ದಾರೆ ಅಂಬದಕರಿ ನಾಯಕನ ವಂಶಸ್ಥರು ಸ್ವಾಮಿಗಳು ತಮಗೆ ಬೇಕಾದವರಿಗೆ ಆಡಳಿತವನ್ನು ವಹಿಸಿಬಿಡಿದ್ದಾರೆ ಮಠದ ಆಸ್ತಿ ಅಸ್ತಿತ್ವ ಪರಂಪರೆ ಬಿದ್ದಿಡುವಂತ ಪ್ರಯತ್ನ ಆಗಿದೆ ಎಲ್ಲಾ ಸಮುದಾಯವನ್ನ ಒಗ್ಗೂಡಿಸಿಕೊಂಡು ಹೋಗುವಂತ ಪೀಠಾಧ್ಯಕ್ಷರು ಆಗಬೇಕಾಗಿತ್ತು ಇನ್ನು ವಿದ್ಯಾಪೀಠದ ಆಡಳಿತ ಮಂಡಳಿ ಪುನರ್ರಚನೆ ಆಗಬೇಕು ಹಣ ದುರುಪಯೋಗ ಆಗದಂತೆ ಈ ಬಗ್ಗೆ ಸರ್ಕಾರ ನೋಡಿಕೊಳ್ಳಬೇಕಾಗುತ್ತೆ ಸರ್ಕಾರದಿಂದ ಸಿಇಒ ಮತ್ತೆ ಕಾರ್ಯದರ್ಶಿ ನೇಮಕ ಆಗಬೇಕು ಅನ್ನೋ ಆಗ್ರಹವನ್ನ ಮದಕರಿ ನಾಯಕರ ವಂಶಸ್ಥರು ಮಾಡಿದ್ದಾರೆ ಸಾವಿರದ 1991ರಲ್ಲಿ ಪೀಠಾಧ್ಯಕ್ಷರಾಗಿ ಅಧಿಕಾರಕ್ಕೆ ಬಂದಂಥ ಶಿವಮೂರ್ತಿ ಸ್ವಾಮೀಜಿಗಳು ಸಾಕಷ್ಟು ಕೆಲಸಗಳನ್ನು ಮಾಡಿದರು ಆದರೆ ಈ ಚೀಜಿಗೆ ಬಹಳ ಒಂದು ರೀತಿ ಗುರುತರ ಆರೋಪಕ್ಕೆ ಒಳಗಾಗಿ ಬಂಧಿಸಲ್ಪಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ಅದಕ್ಕೆ ಗೊಂದಲ ನಿರ್ಮಾಣ ಮಾಡ್ತಾ ಆಸ್ತಿ ಮಠದ ಎಲ್ಲ ಪರಂಪರೆ ಹಾಗೂ ಮಠದ ಎಲ್ಲ ಒಂದು ಅಸ್ತಿತ್ವ ಆನಂತರ ಎಲ್ಲ ಒಂದು ಆಡಳಿತ ಎಲ್ಲ ಅವರ ಕೈಯಲ್ಲೇ ಹಿಡಿದಿಟ್ಕೊಳ್ತಕ್ಕಂಥ ಪ್ರಯತ್ನ ಅವರು ನ್ಯಾಯಾಂಗ ಬಂಧನದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಚಿತ್ರದುರ್ಗ ಮುರುಘಾಮಠದ ಎಲ್ಲ ಆಡಳಿತ ಆಮೇಲೆ ಪೀಠಾಧ್ಯಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಸುಗಮ ಕಾರ್ಯಕಲಾಪಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗೊಂದಲಗಳು ನಿರ್ಮಾಣ ಆಗಿದ್ದಾವೆ ಜೊತೆಯಲ್ಲಿ ಇದು ನಿಷ್ಪಕ್ಷಪಾತವಾಗಿ ಬೇರೆ ಸ್ವಾಮೀಜಿಗಳನ್ನ ಅಥವಾ ಪರ್ಯಾಯ ಪೀಠಾಧ್ಯಕ್ಷರನ್ನ ಆಯ್ಕೆ ಮಾಡಲ್ಲಿ ಸ್ವಾರ್ಥ ಆಮೇಲೆ ಪಕ್ಷಪಾತ ಧೋರಣೆ ಅನುಸರಿಸ್ತಾ ಇದ್ದಾರೆ ಎಲ್ಲ ಸಮುದಾಯಗಳಿಗೂ ಅನುಕೂಲ ಆಗಂತ ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ಕಂಡು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಒಬ್ಬ ನೂತನ ಪೀಠಾಧ್ಯಕ್ಷರನ್ನ ಅಲ್ಲಿ ಆಯ್ಕೆ ಮಾಡಬೇಕು ಎಲ್ಲ ಆಡಳಿತ ಮಂಡಳಿಗಳನ್ನು ಪುನರ್ರಚಿಸಿಬಿಟ್ಟು ಯಾವುದೇ ಒಂದು ಹಣದ ದುರುಪಯೋಗ ಆಗದಲೇ ಇರೋ ರೀತಿ ಕಾರ್ಯನಿರ್ವಹಣಾಧಿಕಾರಿ ಆಡಳಿತಾಧಿಕಾರಿ ಕಾರ್ಯದರ್ಶಿಗಳನ್ನು ನೇಮಕ ಮಾಡಿ ಇನ್ನು ಮುರುಘಾಮಠದ ಮಕ್ಕಳ ರಕ್ಷಣೆ ವಿಷಯದಲ್ಲಿ ಎಡವಟ್ಟುಗಳಾಗ್ತಾ ಇದೆ ಕರ್ತವ್ಯ ಲೋಪದ ಆರೋಪದ ಮೇಲೆ ಮಕ್ಕಳ ಕಲ್ಯಾಣ ಸಮಿತಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗೆ ನೋಟಿಸ್ ಜಾರಿಯಾಗಿದೆ ಅಧಿಕಾರಿಗಳದ್ದೇ ವಿಚಾರಣೆ ನಡೆಸಬೇಕು ಸರಿಯಾಗಿ ಮಕ್ಕಳಿಗೆ ರಕ್ಷಣೆಯನ್ನು ಅವ್ರು ಕೊಡ್ತಾ ಇಲ್ಲ ಹಾಗಾಗಿ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಿ 7 ದಿನದಲ್ಲಿ ವರದಿ ಕೊಡಬೇಕು ಅಂತ ಸೂಚನೆಯನ್ನ ನೋಟಿಸಲ್ಲಿ ಕೊಟ್ಟಿದ್ದಾರೆ ಸಮಗ್ರ ಮಕ್ಕಳ ರಕ್ಷಣಾ ನಿರ್ದೇಶನಾಲಯಕ್ಕೆ ಈ ಸೂಚನೆಯನ್ನ ಕೊಟ್ಟಿರೋದು ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದಿಂದ ಈ ಸೂಚನೆ ಬಂದಿದೆ ಮೈಸೂರಿನ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಮತ್ತು ಪರಶುರಾಮ್ ಒಂದು ಪತ್ರವನ್ನ ಬರೆದಿದ್ದು ಆ ಪತ್ರವನ್ನ ಆಧರಿಸಿ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷ ನಾಗಣ್ಣಗೌಡರು ಈಗ ಪತ್ರವನ್ನ ಬರೆದಿದ್ದಾರೆ ಇಲ್ಲಿ ತುಂಬಾ ಎಡವಟ್ಟುಗಳಾಗಿದೆ ರಕ್ಷಣೆ ವಿಷಯದಲ್ಲಿ ದತ್ತು ಪ್ರಕ್ರಿಯೆ ಇಲ್ಲದೆ ಅಕ್ರಮವಾಗಿ ಮಕ್ಕಳನ್ನ ಸಾಗಣೆ ಮಾಡಿರುವಂತಹ ಆರೋಪಗಳು ಕೇಳಿಬರ್ತಾ ಇದೆ ಕೆಲವೊಂದು ಮಕ್ಕಳು ಅಲ್ಲಿ ಇದ್ರು ಆದ್ರೆ ದಾಖಲೆಗಳು ಆ ಮಕ್ಕಳ ಬಗ್ಗೆ ಮಠದಲ್ಲಿ ಇಲ್ಲ ಸೊ ಹೀಗೆ ಒಂದಿಷ್ಟು ಗೊಂದಲಗಳಿದೆ ಒಂದಿಷ್ಟು ಅಕ್ರಮಗಳು ನಡೆದಿರೋ ಬಗ್ಗೆನೂ ಕೂಡ ಆರೋಪಗಳು ಕೇಳಿಬಂದಿತ್ತು ಸೊ ಈ ಬಗ್ಗೆ ಒಡನಾಡಿ ಸಂಸ್ಥೆಯವರು ಕೂಡ ಒಂದು ಪತ್ರವನ್ನ ಬರೆದಿದ್ರು ಆ ಪತ್ರವನ್ನ ಆಧರಿಸಿ ಈಗ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷ ನಾಗಣ್ಣಗೌಡರು ಒಂದು ಪತ್ರವ ಬರೆದಿದ್ದಾರೆ ವೆಲ್ಕಮ್ ಬ್ಯಾಕ್ ಇವತ್ತು ಹಾಗೆ ನಾಳೆ G20 ಶೃಂಗ ಸಮ್ಮೇಳನ ನಡೀತಾ ಇದೆ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ ನಿನ್ನೆ ರಾತ್ರಿ ಇಂಡೋನೇಷ್ಯಾ ತಲುಪಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸಭೆಗೂ ಮುನ್ನ ಇಂಡೋನೇಷ್ಯಾ ಅಧ್ಯಕ್ಷ ವಿಡೋದೋ ಭೇಟಿ ಮಾಡ್ತಾರೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಭೇಟಿಯಾಗಿದ್ದಾರೆ ನಮ್ಮ ನಾಳೆ G20 ಅಧ್ಯಕ್ಷೀಯ ಹುದ್ದೆ ಭಾರತಕ್ಕೆ ಹಸ್ತಾಂತರ ಆಗುತ್ತೆ ಶೃಂಗಸಭೆಯಲ್ಲಿ ಪ್ರಮುಖವಾಗಿ ಆಹಾರ ಇಂಧನ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನು ನಡೆಸಲಾಗುತ್ತೆ ಚೀನಾ ಜೊತೆ ಗಡಿಯಲ್ಲಿ ಶಾಂತಿ ನೆಲೆಸುವ ಸಂಬಂಧನೂ ಚರ್ಚೆಗಳಾಗುತ್ತೆ ಇನ್ನು ಬ್ರಿಟನ್ ಜೊತೆ ಮುಕ್ತ ವ್ಯಾಪಾರದ ಒಪ್ಪಂದದ ಮಾತುಕತೆ ಇರಬಹುದು ರಷ್ಯಾಕ್ಕೆ ಯುದ್ಧ ನಿಲ್ಲಿಸೋದಕ್ಕೆ ಪ್ರಧಾನಿ ಹಿಂದೆನೂ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿಕೊಂಡಿದ್ರು ಸೊ ಈ ಶೃಂಗಸಭೆಯಲ್ಲೂ ಮನವಿಯನ್ನ ಮಾಡಿಕೊಳ್ತಾರೆ ಸಾಧ್ಯತೆಗಳಿದೆ ರಷ್ಯಾದೊಂದಿಗೆ ವ್ಯಾಪಾರ ಹೆಚ್ಚಳದ ಬಗ್ಗೆನೂ ಕೂಡ ಮಾತುಕತೆಯನ್ನ ನಡೆಸ್ತಾರೆ ಇವತ್ತು ಹಾಗೇನೆ ನಾಳೆ G20 ಶೃಂಗ ಸಮ್ಮೇಳನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾ ಇರೋದು ವಿಶ್ವದ ಬೇರೆ ಬೇರೆ ಅಗ್ರಗಣ್ಯ ನಾಯಕರು ಕೂಡ ಸಮ್ಮೇಳನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇನ್ನು ಬ್ಯಾಕ್ ಟು ಬ್ಯಾಕ್ ಸಭೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 2 ದಿನ ಪಾಲ್ಗೊಳ್ತಾರೆ ಇನ್ನು ನಾಳೆ G20 ಅಧ್ಯಕ್ಷೀಯ ಹುದ್ದೆ ಭಾರತಕ್ಕೆ ಹಸ್ತಾಂತರ ಆಗುತ್ತೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ರಾಘವೇಂದ್ರ ಗುಡಿ ಸುಮಾರು ನಾಯಕರ ಜೊತೆಯಲ್ಲಿ ಸಭೆ ಮೇಲೆ ಸಭೆಯನ್ನು ನರೇಂದ್ರ ಮೋದಿ ಅವರು ಈ ಶೃಂಗಸಭೆಯಲ್ಲಿ 2 ದಿನ ನಡೆಸ್ತಾರೆ ಪ್ರಮುಖವಾಗಿ
ಚೀನಾ ಜೊತೆಯಲ್ಲಿ ಈ ಗಡಿ ತಂಟೆ ಏನಿದೆ ಪದೇ ಪದೇ ಕಿರಿಕಳನ್ನ ಮಾಡೋದು ಅದರ ಸಂಬಂಧನೂ ಚರ್ಚೆಗಳಾಗುತ್ತೆ ಪ್ರಮುಖವಾಗಿ ಆ ಚರ್ಚೆಗಳು ಸಮಾಲೋಚನೆಗಳು ಏನೇನಾಗುತ್ತೆ ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಶರ್ಮಿತ ಜಿ20 ಅಂತಕಂತದ್ದು 20 ರಾಷ್ಟ್ರಗಳಿಗೂ ಅಧಿಕ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲವಾಗಿರುತ್ತಿರುವ ರಾಷ್ಟ್ರಗಳು ಏನಿದಾವೆ ಅವುಗಳ ಒಂದು ಸಭೆ ಆಗಿರತಕ್ಕಂತದ್ದು ಇಲ್ಲಿ ಹೆಚ್ಚಾಗಿ ದ್ವಿಪಕ್ಷೀಯ ಮಾತುಕತೆ ಅದರಲ್ಲೂ ಕೂಡ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಗಿಂತ ಹೆಚ್ಚಳ ಹೆಚ್ಚಿಗೆ ಮಾತುಕತೆಗಿಂತ ಹೆಚ್ಚಾಗಿ ಒಂದು ಓವರ್ಆಲ್ ಆಗಿರತಕ್ಕಂತ ಒಂದು ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಇರಬಹುದು ಅಥವಾ ಆರ್ಥಿಕ ಭದ್ರತೆ ಇರಬಹುದು ಅಥವಾ ಜೊತೆಗೆ ಒಂದು ದೇಶದ ಗಡಿಗಳ ಭದ್ರತೆಗಳಿಗೆ ಸಂಬಂಧಪಟ್ಟ ಆಗಿರಬಹುದು ರಕ್ಷಣಾ ಕ್ಷೇತ್ರ ಇರಬಹುದು ಆರ್ಥಿಕ ಕ್ಷೇತ್ರ ಇರಬಹುದು ಜೊತೆಗೆ ಈಗ ಬದಲಾಗ್ತಿರತಕ್ಕಂತ ಜಿಯೋಪೊಲಿಟಿಕಲ್ ಸಿನಾರಿಯೋ ಏನಿದೆ ವಿಶ್ವರಂಗದಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಆಗಿರಬಹುದು ಸಾಕಷ್ಟು ಮಾತುಕತೆಗಳು ನಡೆಯುತ್ತವೆ ಇದರಲ್ಲಿ ಪ್ರಮುಖವಾಗಿ ಒಂದು ಈಗ ಆಲ್ರೆಡಿ ಸಾಕಷ್ಟು ಸಭೆಗಳು ಈಗ ಆಲ್ರೆಡಿ ಪೂರ್ವ ನಿರ್ಧರಿತವಾಗಿದ್ದಾವೆ ಇನ್ನ ಒಂದು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಏನಿದ್ದಾರೆ ಅಥವಾ ಫ್ರಾನ್ಸ್ ನ ಅಧ್ಯಕ್ಷರಾಗಿರ್ತಕ್ಕಂತ ಮ್ಯಾಕ್ರಾನ್ ಏನಿದ್ದಾರೆ ಅವರ ಜೊತೆಯಲ್ಲಿ ಮಾತುಕತೆಗಳ ಬಗ್ಗೆ ಕೂಡ ಮಾತಾಡಿದ್ರೆ ಒಂದು ಶೆಡ್ಯೂಲ್ ಆಗೋದ್ರ ಬಗ್ಗೆ ಕೂಡ ಮಾತುಕತೆಗಳು ನಡೀತಾ ಇದಾವೆ ಇದು ಒಂದು ಹಂತ ಇನ್ನ ಇವತ್ತಿನ ಸಂದರ್ಭವನ್ನ ಗಮನಿಸ್ತಾ ಇದ್ರೆ ಮೊದಲು ಇವತ್ತು ಒಂದು ಶೃಂಗವೇ ಸಭೆ ನಡೆಯುತ್ತೆ ಒಂದು ದುಂಡು ಮೇಜಿನ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಜೋ ಬೈಡನ್ ಏನಿರ್ತಾರೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹತ್ರ ಒಂದು ವಾಕ್ ಮಾಡ್ಕೊಂಡು ಬರ್ತಾರೆ ಬಳಿಕ ಅವರ ಇಬ್ಬರ ಮಧ್ಯದಲ್ಲಿ ಒಂದು ಕೆಮಿಸ್ಟ್ರಿ ಹೇಗಿದೆ ಅಥವಾ ಅವರ ಒಂದು ಮಾತುಕತೆಯ ಶೈಲಿ ಹೇಗಿದೆ ಅನ್ನೋದು ಅಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮಲ್ ಆಗಿ ಕಾಣಿಸುತ್ತೆ ಅಷ್ಟೇ ಒಂದು ಆತ್ಮೀಯವಾಗಿ ಇಬ್ಬರು ಅಮೆರಿಕ ಅಧ್ಯಕ್ಷರಾಗಿರ್ತಕ್ಕಂಥ ಜೋ ಬೈಡನ್ ಮತ್ತೆ ಭಾರತ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಒಂದು ಆತ್ಮೀಯವಾದಂತಹ ಸಂವಾದವನ್ನ ಮಾಡ್ತಾರೆ ಇಬ್ಬರಿಗೂ ಒಂದು ಗ್ರೀಟಿಂಗ್ಸ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಜೊತೆಗೆ ಫ್ರಾನ್ಸ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಮ್ಯಾಕ್ರಾನ್ ಜೊತೆಯಲ್ಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ಅನೌಪಚಾರಿಕ ಭೇಟಿಯನ್ನ ಇವತ್ತು ಆಗಿದ್ದಾರೆ ಅಷ್ಟೇ ಒಂದು ಆತ್ಮೀಯತೆಯಿಂದ ಇಲ್ಲಿ ಮಾತುಕತೆಗಳು ನಡೆದಿದ್ದಾವೆ ಇದು ಯಾಕೆ ಸಿಗ್ನಿಫಿಕೆಂಟ್ ಆಗುತ್ತೆ ಅಂತ ನೋಡಿದ್ರೆ ಈಗ ಸಾಮಾನ್ಯವಾಗಿ ಗಮನಿಸಿದ್ರೆ ಏನೋ ಒಂದು ಭೇಟಿ ಆಗಿದ್ದಾರೆ ಯಾವುದೋ ಒಂದು ಸಭೆಯಲ್ಲಿ ಎರಡು ರಾಷ್ಟ್ರ ನಾಯಕರು ಸೇರಿದಂತ ಸಂದರ್ಭದಲ್ಲಿ ಇತ್ಯಾದಂತ ಮಾತುಕತೆಗಳು ಆಗುತ್ತೆ ಅಂತ ಆದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪರ್ಸನಲ್ ಟಚ್ ಇದೆಯಲ್ಲ ಇದು ಸಾಕಷ್ಟು ಒಂದು ಪ್ರಭಾವವನ್ನ ಒಂದು ಸಂಬಂಧಗಳ ಮೇಲೆ ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಕೂಡ ಬೀರುತ್ತೆ ಯಾಕಂದ್ರೆ ನಿನ್ನೆ ತಾನೇ ಒಂದು ಅಮೆರಿಕ ಅಧ್ಯಕ್ಷರಾಗಿರ್ತಕ್ಕಂಥ ಜೋ ಬೈಡನ್ ಚೀನಾ ಅಧ್ಯಕ್ಷರಾಗಿರ್ತಕ್ಕಂಥ ಚೀನಾ ಸರ್ವಾಧಿಕಾರಿ ಶಿ ಜಿನ್ಪಿಂಗ್ ಜೊತೆಯಲ್ಲಿ ಮಾತುಕತೆಯನ್ನ ಆಡ್ತಾರೆ ಅದರಲ್ಲೂ ತೈವಾನ್ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತುಕತೆಗಳಾಗಿರ್ತವೆ ಈ ಸಂದರ್ಭದಲ್ಲಿ ಇದ್ದಂತ ಬಾಡಿ ಲ್ಯಾಂಗ್ವೇಜ್ ಏನಿರುತ್ತೆ ಕಂಪ್ಲೀಟ್ ಆಗಿ ಸ್ಟಿಫ್ ಆಗಿರುತ್ತೆ ಅಂದ್ರೆ ಒಬ್ಬರಿಗೆ ಒಬ್ಬರು ಒಂದು ಟಕ್ಕರ್ ಕೊಡೋ ರೀತಿಯಾಗಿರ್ತಕ್ಕಂಥ ಒಂದು ಬಾಡಿ ಲ್ಯಾಂಗ್ವೇಜ್ ಅನ್ನ ಅಲ್ಲಿ ಗಮನಿಸ್ತಾ ಇರ್ತೀವಿ ಆದ್ರೆ ಇವತ್ತಿನ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಆತ್ಮೀಯತೆ ಏನಿದೆ ಅದು ಸ್ನೇಹ ರಾಷ್ಟ್ರಗಳ ಮಧ್ಯದಲ್ಲಿ ಇರ್ತಕ್ಕಂಥ ಆತ್ಮೀಯತೆ ಹೀಗಾಗಿ ಈ ಒಂದು ವಿಚಾರ ಇವತ್ತು ಒಂದು ಸ್ಟ್ಯಾಂಡ್ ಔಟ್ ಆಗುತ್ತೆ ಜೊತೆಗೆ ಈ ಸಭೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು ಏನಂತ ನೋಡೋದಾದ್ರೆ ಮೊದಲನೇದಾಗಿ ರಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್ ಈ ಸಭೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಆಲ್ರೆಡಿ ಹೇಳಿದ್ದಾರೆ ಹೀಗಾಗಿ ಅವರ ಒಂದು ಪ್ರತಿನಿಧಿಯಾಗಿ ಆ ರಾಷ್ಟ್ರದ ಒಂದು ವಿದೇಶಾಂಗ ಸಚಿವರು ಬರಬಹುದು ಅಥವಾ ಉನ್ನತ ಸಚಿವರು ಬರಬಹುದು ಅಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಅವರ ಜೊತೆಯಲ್ಲಿ ಮಾತುಕತೆಯನ್ನು ಆಡೋದಿಲ್ಲ ಹೀಗಾಗಿ ಅವರ ಮಾತುಕತೆ ಏನಿದ್ರು ಅವರ ಸ್ತರದಲ್ಲಿ ಇರ್ತಕ್ಕಂಥ ವಿದೇಶಾಂಗ ಸಚಿವರು ಇರ್ಬೋದು ಅಥವಾ ಹಣಕಾಸು ಸಚಿವರು ಇರ್ಬೋದು ಅವರ ಜೊತೆಯಲ್ಲಿ ಮಾತುಕತೆ ಆಗುತ್ತೆ ಬಹುತೇಕವಾಗಿ ರಷ್ಯಾದ ವಿದೇಶಾಂಗ ಸಚಿವರು ಮತ್ತು ಭಾರತದ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಜೈಶಂಕರ್ ಏನಿದ್ದಾರೆ ಅವರ ಇಬ್ಬರು ಮಧ್ಯದಲ್ಲಿ ಇವತ್ತು ಮಾತುಕತೆ ನಡೆಯುತ್ತೆ ಇನ್ನ ಭಾರತ ಒಂದು ಈ ಶಾಂತಿಯನ್ನು ನಡೆಸೋದಕ್ಕೆ ರಷ್ಯಾ ಮತ್ತೆ ಉಕ್ರೇನ್ ಮಧ್ಯದಲ್ಲಿ ಶಾಂತಿ ತರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ ಒಂದು ಹಂತದಲ್ಲಿ ರಷ್ಯಾ ಒಪ್ಪಿಕೊಂಡಿದೆ ಕೂಡ ಆದ್ರೆ ಇಲ್ಲಿ ಅಡಮನೆಂಟ್ ಆಗಿರ್ತಕ್ಕಂಥದ್ದು ಮತ್ತೆ ಯಾವುದೇ ಕಾರಣಕ್ಕೂ ನಾನು ಪುಟಿನ್ ಜೊತೆಯಲ್ಲಿ ಮಾತುಕತೆಯನ್ನು ಆಡೋದಿಲ್ಲ ನಾನು ಶಾಂತಿ ಒಂದು ಯತ್ನಕ್ಕೆ ಮುಂದಾಗೋದಿಲ್ಲ ಅಂತೇಳಿ ಈಗ ಆಲ್ರೆಡಿ ವ್ಲಾಡಿಮಿರ್ ಜೆಲೆನ್ಸ್ಕಿ ಏನಿದ್ದಾರೆ ಉಕ್ರೇನ್ ಅಧ್ಯಕ್ಷ ಅವರು ಘೋಷಣೆ ಮಾಡಿರೋದ್ರಿಂದಾಗಿ ಆ ಒಂದು ಜಟಾಪಟಿನೂ ನಡೀತಾ ಇದೆ ಅಲ್ಲಿ ಶಾಂತಿ ನಡೆಸೋದಕ್ಕೆ ಮತ್ತೆ ಒತ್ತಡವನ್ನ ಇರೋದಕ್ಕೆ ಕೂಡ ಭಾರತ ಎಲ್ಲ ಅಂತಾರಾಷ್ಟ್ರೀಯ ಸಮುದಾಯಗಳ ಒಂದು ಸಪೋರ್ಟ್ ಅನ್ನ ಪಡೆದುಕೊಂಡು ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡುವಂತ ಸಾಧ್ಯತೆಗಳಿದಾವೆ ಇದರ ಹೊರತಾಗಿ ನಾಳೆ ಅತ್ಯಂತ ಪ್ರಮುಖ ದಿನವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಭಾರತಕ್ಕೆ ಈಗ ಮುಂದಿನ ಸಾಲಿನ ಒಂದು ಈ ಅಧ್ಯಕ್ಷೀಯ ಸ್ಥಾನ ಬರ್ತಾ ಇರೋದ್ರಿಂದಾಗಿ ಆ ಒಂದು ವಿಚಾರದಲ್ಲೂ ಕೂಡ ಭಾರತ ಒಂದು ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಕೇಂದ್ರ ಬಿಂದು ಆಗಿದೆ ಒಟ್ಟಾರೆಯಾಗಿ ನಾವು ಸಿನಾರಿಯೋನ ಗಮನಿಸಿದ್ರೆ ಒಂದು ಕಡೆಯಿಂದ ನೋಡಿದ್ರೆ ಒಂದು ಭಾರತಕ್ಕೆ ಪಾಸಿಟಿವ್ ಆಗಿರ್ತಕ್ಕಂಥ ಸಿಗ್ನಲ್ ಗಳು ಹೆಚ್ಚಾಗಿದ್ದಾವೆ ಇನ್ನು ಚೈನಾದಂತ ರಾಷ್ಟ್ರಗಳು ಪಾಕಿಸ್ತಾನದಂತ ರಾಷ್ಟ್ರಗಳು ಇಲ್ಲಿ ಅವರ ಒಂದು ಎಂದಿನ ದೈನಂದಿನವಾಗಿರ್ತಕ್ಕಂಥ ಭಾರತ ವಿರೋಧಿ ಮನಸ್ಥಿತಿಯನ್ನು ಮುಂದುವರಿಸೋ ಕಾರಣದಿಂದಾಗಿ ಎನಿವೇ ಇಲ್ಲಿ ಪಾಕಿಸ್ತಾನ ಪಾಲ್ಗೊಳ್ತಾ ಇಲ್ಲ ಬದಲಾಗಿ ಚೈನಾ ಎರಡು ಪಾತ್ರವನ್ನು ಅದೇ ವಹಿಸ್ತಾ ಇದೆ ಹೀಗಾಗಿ ಅದೇ ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿಲ್ಲ ಬದಲಾಗಿ ಉಳಿದಂತ ಪಾಸಿಟಿವಿಟಿ ಏನಿದೆ ಅದರತ್ತ ಇವತ್ತು ಭಾರತ ಹೆಚ್ಚಾಗಿ ಗಮನವನ್ನ ಹರಿಸಿರೋದು ಭಾರತದ ಅಭಿವೃದ್ಧಿಗೆ ಈ ಸವಿಯನ್ನ ಹೇಗೆ ಪೂರಕವಾಗಿ ಬಳಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದಾವೆ ಶರ್ಮಿತ ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಈ ಕ್ಷಣದ ಅಪ್ಡೇಟ್ಸ್ ಗೆ ವೆಲ್ಕಮ್ ಬ್ಯಾಕ್ ಹಾಲು ಮೊಸರಿನ ದರ ಏರಿಕೆಗೆ ಸಿಎಂ ಬ್ರೇಕ್ ಹಾಕಿದ್ದಾರೆ ಲೀಟರ್ಗೆ 3 ರೂಪಾಯಿ ಏರಿಕೆಯ ಕೆಎಂಎಫ್ ಆದೇಶಕ್ಕೆ ತಡೆಯನ್ನ ಒಡ್ಡಿದ್ದಾರೆ ಸಿಎಂ ತಾತ್ಕಾಲಿಕವಾಗಿದ್ದು ನವೆಂಬರ್ 25 ಸಭೆ ನಡೆಸಿ ಮುಂದಿನ ತೀರ್ಮಾನವನ್ನ ನಾವು ಪ್ರಕಟಿಸ್ತೀವಿ ಅಂತ ಸಿಎಂ ಹೇಳಿದ್ದಾರೆ ನಿನ್ನೆ ಬೆಳಿಗ್ಗೆ ಅಷ್ಟೇ ಕೆಎಂಎಫ್ 3 ರೂಪಾಯಿ ದರವನ್ನ ಏರಿಕೆ ಮಾಡಿತ್ತು 10 ತಿಂಗಳಿಂದ ದರ ಹೆಚ್ಚಳಕ್ಕೆ ಸತತವಾಗಿ ಕೆಎಂಎಫ್ ಸರ್ಕಾರಕ್ಕೆ ಮನವಿಯನ್ನ ಮಾಡುತ್ತಲೇ ಇತ್ತು 20 ತಾರೀಕು ಸಭೆ ಸೇರ್ತೀವಿ ಅದಾದ್ಮೇಲೆ ನಿರ್ಧಾರ ಮಾಡೋಣ ಅಂತ ಸಿಎಂ ಹೇಳಿದ್ದಾರೆ
ವಿದೇಶಿ ಪ್ರಜೆಗೆ ಚಾಕು ತೋರಿಸಿ ಕಾರ್ ನಗದು ಹಣ ದರೋಡೆ ಮಾಡಿರುವಂತ ಘಟನೆ ಸಿಲಿಕಾನ್ ಸಿಟಿಯಲ್ಲಿ ನಡೆದಿದೆ। ಬಾಗ್ಲೂರು ಬಳಿಯಲ್ಲಿ ಕಾರ್ನಲ್ಲಿ ತೆರಳ್ತಾ ಇದ್ದ ವಿದೇಶಿ ಪ್ರಜೆಗೆ ಚಾಕು ತೋರಿಸಿ ಸೈಯದ್ ಯಾಸೀನ್ ಮೊಹಮ್ಮದ್ ಮನ್ಸೂರ್ ಅನ್ನೋರು ದರೋಡೆ ಮಾಡಿದ್ದಾರೆ। ರಾತ್ರಿ ವೇಳೆ ಒಂಟಿಯಾಗಿ ಓಡಾಡುವಂತ ವಾಹನಗಳನ್ನು ಯಾಸಾಮಿಗಳು ಟಾರ್ಗೆಟ್ ಮಾಡ್ತಾ ಇದ್ದರು। ದರೋಡೆಕೋರರು ಕಾರ್ ಅಡ್ಡಗಟ್ಟಿ ಮಾರಕಾಸ್ತ್ರ ಹಿಡಿದು ವಿದೇಶಿ ಪ್ರಜೆಯನ್ನು ಅಟ್ಟಾಡಿಸುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ। ಸದ್ಯ ಬಾಣಸವಾಡಿ ಪೊಲೀಸರು ಸೈಯದ್ ಯಾಸೀನ್ ಅನ್ನು ಬಂಧಿಸಿದ್ದಾರೆ। ಮತ್ತೋರ್ವ ಆರೋಪಿ ಪರಾರಿಯಾಗಿದ್ದಾರೆ। ಸಿಸಿಟಿವಿ ಫುಟೇಜ್ ತೋರಿಸ್ತಾ ಇದೆ ನೋಡಿ, ಎಷ್ಟು ರಾಜಾರೋಷವಾಗಿ ಕಾರ್ ಮತ್ತೆ ನಗದು ಹಣ ಇಲ್ಲ ದೋಚ್ತಾ ಇದ್ದಾರೆ, ಅಂದ್ರೆ ದರೋಡೆ ಮಾಡ್ತಾ ಇರೋದು ಸಿಲಿಕಾನ್ ಸಿಟಿಯಲ್ಲಿ ನಡೆದಿರೋದು। ಬಾಗ್ಲೂರು ಬಳಿ ಕಾರಲ್ಲಿ ತೆರಳುತ್ತಿದ್ದಂತ ವಿದೇಶಿ ಪ್ರಜೆಯನ್ನ ಇವರೆಲ್ಲ ಟಾರ್ಗೆಟ್ ಮಾಡಿ ಚಾಕು ತೋರಿಸಿದ್ದಾರೆ। ಸೈಯದ್ ಯಾಸೀನ್ ಮೊಹಮ್ಮದ್ ಮನ್ಸೂರ್ ಅನ್ನೋರು ಈ ದರೋಡೆಯನ್ನ ಮಾಡಿರೋದು।